ನಿಮಗೆ ಯಾವತ್ತಾದ್ರೂ ಅನಿಸುತ್ತಾ ಇದೇ ರೀತಿ ಪಾತ್ರ ಮಾಡಬೇಕು ಈ ಥರದ ಸಿನಿಮಾ ಬಂದರೆ ನನ್ನ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಆ ಥರ ಎಲ್ಲ ಏನು ಅನಿಸಿಲ್ಲ ಮ್ಯಾಮ್ ಬಂದಿದ್ದ ಪಾತ್ರ ನನಗೆ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಆಸೆ ಇರೋದು ಸೊ ಈ ಪಾತ್ರ ತುಂಬ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಓಕೆ ಇನ್ನು ನಿಮ್ಮ ಬಗ್ಗೆ ಹೇಳೋದಾದರೆ ನೀವು ಥಿಯೇಟ್ರಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಎಷ್ಟು ಶೋಗಳಾಗಿದೆ ಏನು ಥಿಯೇಟರ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಮ್ಯಾಮ್ ಸ್ಟಾರ್ಟ್ ಮಾಡಿದ್ದು ಅಚುತ್ ಕುಮಾರ್ ಅವ್ರ ಟೀಮು ಥಿಯೇಟ್ರ್ ತತ್ಕಾಲ್ ಅಂತ ಅಲ್ಲಿ ವರ್ಕ್ಶಾಪ್ ಮಾಡಿದ್ರು ವರ್ಕ್ಶಾಪ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಮೇಲೆ ಭಾಳಷ್ಟು ಶೋಸ್ಗಳು ಕೊಟ್ಟಿದ್ದೀನಿ ಸರ್ ಅಚ್ಯುತ್ ಸರ್ ಅವ್ರ ಡಿರೆಕ್ಷನಲ್ಲೂ ಮಾಡಿದ್ದೀನಿ ಚನ್ನಕೇಶ್ವ ಅವ್ರ ಡಿರೆಕ್ಷನಲ್ಲಿ ಮಾಡಿದ್ದೀನಿ ಆಮೇಲೆ ನಟರಾಜ್ ಹೊನ್ನವಳ್ಳಿ ಅವರು ಡಿರೆಕ್ಷನಲ್ಲಿ ಮಾಡಿದ್ದೀನಿ ಆಮೇಲೆ ಬೇರೆ ಬೇರೆ ತಂಡದಲ್ಲಿ ಕೆಲಸ ಮಾಡಿದ್ದೀನಿ ಸೊ ಒಂದಷ್ಟು ಅಪ್ರಾಕ್ಸಿಮೇಟಾಗಿ ಒಂದು ಫಿಫ್ಟೀನ್ ಶೋಸ್ ಆದರೂ ಕೊಟ್ಟಿದ್ದೀನಿ ನಾನು ಓಕೆ ಫೈನಲಿಯಾಗಿ ಭೀಮಾ ಒಂದು ಆಫರ್ ಬಂದಾಗ ಒಪ್ಕೊಳ್ಳೋದಕ್ಕೆ ಕಾರಣ ಏನು ವಿಜಿ ಸರ್ ಅಥವಾ ಕತೇನ ಏನು ಏನು ನೀವು ಸರ್ ಯಾವ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ತಿದ್ರಾ ಅಂತ ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಯಾವುದು ಪಾತ್ರ ಯಾವುದು ದುನಿಯಾ ದುನಿಯಾ ಈಗಲೂ ನಾನು ಹೇಳ್ತಿರ್ತೀನಿ ಸರ್ ಬಗ್ಗೆ ಮಾತಾಡ್ತಾ ಹೇಗೆ ಅದು ಮಾಡಿದ್ರಿ ವಿಜಯ್ ಸರ್ ಸಿನಿಮಾ ಅಂತ ಅಂದ್ರೆ ಈಗ ಕೆಲವೊಬ್ರು ಡೈರೆಕ್ಟರ್ಗಳಿಗೆ ಕೆಲವೊಬ್ರು ರೀತಿ ಸ್ಟೈಲ್ ಇರುತ್ತೆ ಅಂದ್ರೆ ಕೆಲವೊಬ್ರು ಕತೆನೂ ಡಿಮ್ಯಾಂಡ್ ಮಾಡುತ್ತೆ ಮತ್ತೆ ಅವರು ಶೂಟ್ ಮಾಡೋ ಲೊಕೇಶನ್ಗಳು ಹಂಗೆ ಇರುತ್ತೆ ಬಟ್ ವಿಜಯ್ ಸರ್ ಏನಂದ್ರೆ ನ್ಯಾಚುರಲ್ ಆಗಿ ಏನು ಡಿಮ್ಯಾಂಡ್ ಮಾಡುತ್ತೋ ಅದೇ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ಯಾಕಂದ್ರೆ ಅವ್ರಿಗೆ ಬೆಂಗಳೂರು ಮತ್ತೆ ಇಲ್ಲಿ ಸುತ್ತಮುತ್ತ ಏರಿಯಾಗಳು ತುಂಬಾ ಪರಿಚಯ ಇರೋದ್ರಿಂದ ನ್ಯಾಚುರಲ್ ಆಗೇನೇ ಈಗ ಇದ್ರೆ ಸ್ಲಮ್ ಗುಡ್ಸ್ಲಿದ್ರೆ ಗುಡ್ಸ್ಲು ಒಳಗೆ ಶೂಟ್ ಮಾಡ್ತಾರೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಯ್ತಾ ಅಂತ ಆಯಿತು ಆಯಿತು ಫೋಟೋ ಶೂಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಏರಿಯಾದಲ್ಲಿ ಮಾಡಿದ್ದು ಬಹಳ ಎಕ್ಸ್ಪೀರಿಯನ್ಸ್ ಆಯಿತು ಅದು ಅದು ದಟ್ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಅಲ್ಲಿ ಜೀವನ ಹೇಗಿರುತ್ತೆ ಅನ್ನೋದು ನಾವು ತುಂಬ ಸುಖವಾಗಿರ್ತೀವಿ ಅಲ್ಲಿನ ಜೀವನ ಹೇಗಿದೆ ಅನ್ನೋದನ್ನು ತಿಳ್ಕೊಂಡೆ ಆ್ಯಂಡ್ ಸರ್ ಹೌದು ಸರ್ ಆ ಥರ ವೆರಿ ನೀವು ಹೇಳ್ದಂಗೆ ತುಂಬ ಆ ಥರ ಇದ್ದಾರೆ ಸರ್ ಸೊ ಅದು ನಂಗೆ ತುಂಬ ಖುಷಿ ಇದೆ ಓಕೆ ಫೈನಲ್ ವರ್ಡು ಭೀಮಾ ಬಗ್ಗೆ ನಾಟಿ ಸ್ಟೈಲ್ ಬರ್ತಾ ಇದೆ ನಿಮ್ಮ ಡೈಲಾಗ್ ಗೋಸ್ಕರನೇ ಓಹ್ ಡೈಲಾಗ್ಗೋಸ್ಕರವಾಗ್ಲು ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಭೀಮಾ ಹೀರೋಯಿನ್ ಅಶ್ವಿನಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಪವಿತ್ರ ಕನ್ನಡ ಪಿಚರ್